ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ಸಾಕ್ಷಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಶ್ರುತಿ ಇದೀಗ ಹೆಡ್ಲೈನ್ಸ್ ಡಬಲ್ ಮರ್ಡರ್ ಕೇಸ್ 24 ಗಂಟೆಯಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಕೇಶವಪುರ ಠಾಣೆ ಪೊಲೀಸರು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಮಾತ್ರ ಚಿಕಿತ್ಸೆ ಸರಿಯಲ್ಲ ಕಾರ್ಡ್ ರಹಿತರಿಗೂ ಔಷಧ ನೀಡಿ ಸಚಿವ ಶಿವರಾಮ್ ಹೆಬ್ಬಾರ್ ರೈತರ ಬೇಡಿಕೆ ಶೀಘ್ರ ಈಡೇರಿಸುವಂತೆ ಗದಗ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಧರಣಿ ನಿರತ ರೈತರು ಮುತ್ತಾಡಿ ಸಮೀಪದ ಹೊನ್ನಾಳದಲ್ಲಿ ಅರಣ್ಯ ಇಲಾಖೆ ದಾಳಿ ಕಳ್ಳಭೇಟಿಯಲ್ಲಿ ನಾಲ್ವರ ಬಂಧನ ಓರ್ವ ಪರಾರಿ ಚಿಕ್ಕೋಡಿ ಚರಮೂರ್ತಿ ಮಠದ ಪರಮ ಪೂಜ್ಯ ಶ್ರೀ ಸಂಪತ್ನ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗಂಗೆ ಗೌರಿಯರ ಆಹ್ವಾನ ಮಾಡಿ ಪೂಜಿಸಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮವನ್ನು ನೀಡಲಾಯಿತು ಚಿಕ್ಕೋಡಿ ಚರಮೂರ್ತಿ ಮಠದ ಪರಮ ಪೂಜ್ಯ ಶ್ರೀ ಸಂಪಾದನ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜ್ವಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಅಣ್ಣಾ ಸಾಹೇಬ್ ಜ್ವಲ್ಲೆಜಿ ಹಾಗೂ ಆಶಾ ಜ್ಯೋತಿ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜ್ವಲ್ಲೆ ಮತ್ತು ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವ ಪ್ರಸಾದ್ ಜ್ವಲ್ಲೆ ಅವರು ಗಂಗೆ ಗೌರಿಯರ ಆಹ್ವಾನವನ್ನು ಮಾಡಿ ಪೂಜಿಸಿ ಮುತ್ತೈದೆಯರಿಗೆ ಅರ್ಶಿಣ ಕುಂಕುಮವನ್ನು ನೀಡಿದರು ನಂತರ ಗೌರಿ ತಾಯಿಯು ನಮ್ಮೆಲ್ಲ ಪ್ರಜೆಗಳ ಹಿತ ಕಾಯಲಿ ಎಂದು ಪ್ರಾರ್ಥಿಸಿದರು ಯುವ ಕಾರ್ಯಕರ್ತರಾದ ಸುಯೋಗ್ ಉಮೇಶ್ ಚವಾಣ್ ಅವರ ಕುಂಚದಿಂದ ಅದ್ಭುತವಾಗಿ ಮೂಡಿಬಂದ ನನ್ನ ಚಿತ್ರವನ್ನು ನನಗೆ ಉಡುಗೊರೆಯಾಗಿ ನೀಡಿದ ಅವರ ಅಭಿಮಾನಕ್ಕೆ ಹೃದಯದ ತುಂಬೆಲ್ಲ ಹರ್ಷಧಾರೆ ತುಂಬೆತ್ತಿದರು ಪ್ರಜಾಸೇವೆ ಮಾಡುವ ಭಾಗ್ಯ ಕರುಣಿಸಿದ ಆ ಭಗವಂತನು ಇಷ್ಟೊಂದು ಪ್ರೀತಿಗಳೊಂದಿಗೆ ಆಶೀರ್ವದಿಸಿ ಪರಿಗೆ ಹೃದಯ ಧನ್ಯತಾ ಭಾವನೆಯಿಂದ ಕುಣಿದಾಡಿದೆಂದು ಹೇಳಿದರು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈಗಾಗಲೇ ಮನವಿ ನೀಡಲಾಗಿದ್ದು ಜಿಲ್ಲಾಡಳಿತ ಯಾವುದೇ ರೀತಿ ಮಾಹಿತಿ ನೀಡುವಲ್ಲಿ ಹಿಂದೇಟು ಹಾಕಿದ ಹಿನ್ನೆಲೆ ರೈತರು ಗದಗ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಧರಣಿ ನಿಂತಿದ್ದಾರೆ ಗದಗ್ನಲ್ಲಿಂದು ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ರೈತರು ಧರಣಿ ನಿಂತಿದ್ದು ಅವರ ಬೇಡಿಕೆಯ ಕಾರಣವೇನೆಂದರೆ ಈಗಾಗಲೇ ಮುಂಗಾರಿನ ಬೆಳೆಗಳಾದ ಹೆಸರು ಇನ್ನುಳಿದ ವಿವಿಧ ರೀತಿಯ ಬೆಳೆಗಳು ಬೆಳೆದು ರೈತರು ನಾಶ ಮಾಡುತ್ತಿರುವುದು ತಿಳಿದ ವಿಷಯವಾಗಿದ್ದು ಕಳೆದ ತಿಂಗಳು ದಿನಾಂಕ 17ರಂದು ಜಿಲ್ಲಾಧಿಕಾರಿಗಳಿಗೆ ಅತಿ ಶೀಘ್ರವಾಗಿ ಖರೀದಿ ಕೇಂದ್ರ ತೆರೆಯಲು ಹಾಗೂ ಬೆಂಬಲ ಬೆಲೆ ಕೊಡುವುದು ಮತ್ತು ಪ್ರತಿ ಹೆಕ್ಟರ್ಗೆ 35,000 ರೂಪಾಯಿ ಬೆಳೆ ಪರಿಹಾರ ಘೋಷಿಸಲು ರಾಜ್ಯ ಸರ್ಕಾರಕ್ಕೆ ತಿಳಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗಿತ್ತು ಇಲ್ಲಿಯವರೆಗೆ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡುವಲ್ಲಿ ಹಿಂದೇಟು ಹಾಕಿದ ಕಾರಣ ಇಂದು ಜಿಲ್ಲಾಡಳಿತ ಮುಂಭಾಗದಲ್ಲಿ ರೈತರು ಮೌನವಾಗಿ ಧರಣಿ ನಿಂತಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಒಂದು ವಾರ ಲೇಟ್ ಆಗ್ಬೋದ ಖರೀದಿ ಕೇಂದ್ರ ಸ್ಥಾಪನೆ ಆಗ್ತದ ಟೈಮ್ ಬೇಕು ಅಂತ ನಾವು ಹೇಳ್ತೀವಿ ಇಲ್ಲಾಂದ್ರೆ ಅವ್ರಿಗೆ ಯಾವ ಭರವಸೆ ಇಲ್ಲ ರೈತರಲ್ಲಿ ಜಿಲ್ಲಾಡಳಿತ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ನೋಡಿದ್ರೆ ಭಾಳ ನೋವಿನ ಸಂಗತಿ ಇದಾಗಿನೂ ಕೂಡ ಮೊನ್ನೆ 23ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಏನೋ ಒಂದು ಕೃಷಿ ಮಂತ್ರಿಗಳ ಕ್ಷೇತ್ರವಾದಂಥ ಆ ಕ್ಷೇತ್ರಕ್ಕೆ ಹೋಗಿನೇ ನಾವು ಮನವಿ ಕೊಟ್ಟು ಬಂದ್ವಿ ಇಲ್ಲಿವರೆಗೂ ಕೂಡ ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸ್ತಾ ಇಲ್ಲ ಇದು ಭಾಳ ಅತ್ಯಂತ ನೋವಿನ ಸಂಗತಿ ರೈತರು ಇವತ್ತು ಜಮೀನಲ್ಲಿ 300-400 ರೂಪಾಯಿ ಕೂಲಿ ಕೊಟ್ಟು ಹೆಸರು ಬೆಳೆಯನ್ನು ತಗೊಳ್ತಾ ಇದ್ದಾರೆ ಅದರಲ್ಲಿ ಕೆಲವಷ್ಟು ಹೆಸರು ನೆಲದ ಪಾಲಾಗಿದೆ ಇನ್ನು ಕೆಲವಷ್ಟು ಹೆಸರು ಏನೋ ಕಡಿಮೆ ದುಡ್ಡಿಗೆ ಮಾರ್ತಾ ಇದ್ದಾರೆ ಇಲ್ಲ ದಲ್ಲಾಳುಗಳ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳು ಮತ್ತು APMC ಅಧಿಕಾರಿಗಳು ದಲ್ಲಾಳಿಗಳು ಎಲ್ಲರೂ ಕೂಡ ಶಾಮಿಲ್ ಆಗಿ ಸರ್ಕಾರಕ್ಕೆ ಸರ್ಕಾರದ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಈ ಕಡೆಗೆ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ಇಲ್ಲಿ ರೈತರು ಬಲಿಯಾಗ್ತಾ ಇರುವುದು ಭಾಳ ಅತ್ಯಂತ ನೋವಿನ ಸಂಗತಿ 18ರ ಸಾಲಿನಲ್ಲಿ
8050 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದ ಘೋಷಣೆ ಆಗಿದೆ. ಇವಾಗ 2020 ಕನಿಷ್ಠ 10,000 ರೂಪಾಯಿ ಅದರ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಮಾಡಿದ್ರಂದ್ರ ರೈತರು ಇವತ್ತ ಒಂಚೂರು ಬೆಳೆದಿದ್ದಕ್ಕೂ ಚಲೋ ಆಗ್ತದೆ. ಶೈಕ್ಷಣಿಕ ಸಾಲಿನ ಚಿತ್ರಕಲೆ, ಅಚ್ಚುಕಲೆ, ಶಿಲ್ಪಕಲೆ ಹಾಗೂ ಛಾಯಾಚಿತ್ರ ಮತ್ತು ಪತ್ರಿಕೋದ್ಯಮ ವಿಭಾಗ, ಕಲಾ ಇತಿಹಾಸ ವಿಭಾಗದಲ್ಲಿ ತೇರಿ ಹಾಗೂ ಭಾಷಾ ವಿಷಯಗಳಾದ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅತಿಥಿ ಉಪನ್ಯಾಸಕರನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಗದಿಪಡಿಸಿದ ಸಂಚಿತ ವೇತನ ಆಧಾರದ ಮೇಲೆ ಈ ಒಂದು ವರ್ಷದ ಶೈಕ್ಷಣಿಕ ಅವಧಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು ಆಸಕ್ತರು ಸೆಪ್ಟೆಂಬರ್ 5 ರೊಳಗೆ ಅರ್ಜಿ ಸಲ್ಲಿಸಬಹುದು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಇನ್ಸ್ಪೆಕ್ಟರ್ ಅಪರಾಧಿ ಎಂದು ಪರಿಗಣಿಸಿ ಮಂಗಳೂರು ಲೋಕಾಯುಕ್ತ ನ್ಯಾಯಾಲಯ ಆರೋಪಿಗೆ 4 ವರ್ಷ ಸಾಧಾರಣ ಜೈಲು ಶಿಕ್ಷೆಯನ್ನ ವಿಧಿಸಿದೆ. 2009 ರಲ್ಲಿ ಇನ್ಸ್ಪೆಕ್ಟರ್ ಗಂಗಿರೆಡ್ಡಿ ಆದಾಯಕ್ಕಿಂತಲೂ ಮೀರಿ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆಂದು ಅಂದಿನ ಲೋಕಾಯುಕ್ತ ಡಿವೈಎಸ್ಪಿ ಸದಾನಂದ ವರ್ಣೇಕರ್ ಮತ್ತು ಅವರ ತಂಡ ಪ್ರಕರಣವನ್ನು ದಾಖಲಿಸಿ ದಾಳಿ ನಡೆಸಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದರು. ಸುಮಾರು 19 ಲಕ್ಷದಷ್ಟು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪತ್ತೆಯಾದ ಬಗ್ಗೆ ವರದಿಯಾಗಿದ್ದು ಆರೋಪಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವೂ ಇದ್ದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಗಂಗಿರೆಡ್ಡಿ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು. ಇನ್ನು ಪ್ರಕರಣವನ್ನ ತನಿಖೆಯನ್ನ ಪೂರ್ಣಗೊಳಿಸಿ ಡಿವೈಎಸ್ಪಿ ಆಗಿದ್ದ ಎಂ ವಿಠಲ್ ದಾಸ್ ಪೈ ಆರೋಪಿಗೆ ಗಂಗಿರೆಡ್ಡಿ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಮಂಗಳೂರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯವು ವಿಶೇಷ ಸರ್ಕಾರಿ ಅಭಿಯೋಜಕ ಕೆಎಸ್ಎನ್ ರಾಜೇಶ್ ಅವರ ವಾದವನ್ನು ಪುರಸ್ಕರಿಸಿ ಆರೋಪಿಯ ಮೇಲಿನ ಆರೋಪ ಸಾಬೀತಾಗಿದೆ ಎಂದು ತೀರ್ಮಾನಕ್ಕೆ ಬಂದ ಹಿನ್ನೆಲೆ ಆರೋಪಿಗೆ ಶಿಕ್ಷೆ ಪ್ರಕಟಿಸಿದೆ. ಕಾರ್ಮಿಕ ಕಾರ್ಡಿದ್ದವರಿಗೆ ಮಾತ್ರ ಚಿಕಿತ್ಸೆ ಎಂಬುವಂತ ಮನಸ್ಥಿತಿಯನ್ನ ಕೈಬಿಡಬೇಕು. ಕಾರ್ಮಿಕ ಕಾರ್ಡ್ ರಹಿತ ಸಾರ್ವಜನಿಕರಿಗೂ ಕೂಡ ಔಷಧಿ ನೀಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ವೈದ್ಯಕೀಯ ಸಿಬ್ಬಂದಿಗೆ ಸೂಚನೆ ನೀಡಿದರು. ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆಯು ಕೇವಲ ಕಾರ್ಮಿಕ ಕಾರ್ಡಿದ್ದವರಿಗೆ ಮಾತ್ರ ಚಿಕಿತ್ಸೆ ಎಂಬುವಂತಹ ಮನಸ್ಥಿತಿಯನ್ನ ಕೈಬಿಡಬೇಕು. ಕಾರ್ಮಿಕ ಕಾರ್ಡ್ ರಹಿತ ಸಾರ್ವಜನಿಕರಿಗೂ ಕೂಡ ಔಷಧಿ ನೀಡಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ವೈದ್ಯಕೀಯ ಸಿಬ್ಬಂದಿಗೆ ಸೂಚನೆ ನೀಡಿದರು. ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ವ್ಯವಸ್ಥೆ ಕುರಿತು ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕ ಕಾರ್ಡ್ ಹೊಂದಿದವರಿಗೆ ಮಾತ್ರ ಚಿಕಿತ್ಸೆ ನೀಡುತ್ತೇವೆ ಎಂಬುವಂತಹ ಬೋರ್ಡ್ ಹಾಕಿಕೊಂಡಿಲ್ಲ. ಕಾರ್ಡ್ ಇಲ್ಲದವರಿಗೂ ಕೂಡ ಚಿಕಿತ್ಸೆ ನೀಡಬೇಕೆಂದು ಖಡಕ್ ಸೂಚನೆ ನೀಡಿದರು. ವರ್ಷಕ್ಕೆ 500 ಕೋಟಿ ಔಷಧಿಗೆ ಸರ್ಕಾರ ಖರ್ಚು ಮಾಡುತ್ತಿದೆ, ಆದರೆ 1/4 ಔಷಧಿ ಕೂಡ ಖರ್ಚಾಗುತ್ತಿಲ್ಲ. ಇಂತಹ ಮನಸ್ಥಿತಿಯನ್ನ ಕೈಬಿಡಬೇಕು. ಎಲ್ಲರಿಗೂ ಅವಶ್ಯಕತೆಗೆ ಅನುಗುಣವಾಗಿ ಔಷಧ ಒದಗಿಸುವ ಕಾರ್ಯ ಮಾಡಬೇಕೆಂದು ಹೇಳಿದರು. ನಾನು ಒಂದು ಮಾತನ್ನ ಇವತ್ತು ಎಲ್ಲ ವೈದ್ಯಾಧಿಕಾರಿಗಳಿಗೆ ಒಂದು ಮಾತನ್ನ ಹೇಳಿದ್ದೇನೆ. ನಮಗೆ ರಾಜಕಾರಣಿಗಳಿಗೆ ಬೆಳಗಾದ ಕೂಡ ಚೆನ್ನಾಗಿರಬೇಕು. ನಿಮ್ಮಂತ ಮಾಧ್ಯಮದಲ್ಲಿ ಒಬ್ಬ ಶಿಕ್ಷಕನಿಗೆ ಮುಂದೆ ವಿದ್ಯಾರ್ಥಿಗಳಿವೆ, ಇಲ್ಲಾಂದ್ರೆ ಶಿಕ್ಷಕ ತಟ್ಟ. ಹಾಗೆ ಡಾಕ್ಟರ್ಗಳ ಕಣ್ ಮುಂದೆ ಪೇಷಂಟ್ ಮತ್ತು ಮಾನವೀಯ ಹದಿನಲ್ಲಿ ಹರಡೇ ಡಾಕ್ಟರ್. ಇದೊಂದು ಅಪರೂಪದ ಕೆಲಸ. ಜೀವನದಲ್ಲಿ ಸದೈವಕ್ಕೆ ಸಿಕ್ಕಿರತಕ್ಕಂಥ ಕೆಲಸ ಡಾಕ್ಟರ್ ಕೆಲಸ, ನರ್ಸ್ ಕೆಲಸ, ದಾರಿ ಕೆಲಸ. ಇದರಲ್ಲಿ ಬಹಳ ಶ್ರದ್ಧೆ ಇದೆ. ಶ್ರದ್ಧೆ ಬಗ್ಗೆ ನಾನು ಎಷ್ಟು ತುಂಬಿದೂ ಆಗೋದು. ಇವತ್ತು ಮೊದಲನೇ ಸಲ ಭೇಟಿ ಕೊಟ್ಟಿದ್ದೀನಿ, ಹೇಳಿದ್ದೇನೆ. ಇವತ್ತು ಎಕ್ಸ್ಪೆಕ್ಟೆಡ್ ಭೇಟಿ ಕೊಟ್ಟಿದ್ದೀನಿ, ಇನ್ನು ಅನ್ಎಕ್ಸ್ಪೆಕ್ಟೆಡ್ ಭೇಟಿನೂ ಕೊಡ್ತೀವಿ. ಏನಾದರೂ ಡಾಕ್ಟರ್ಗಳು ಆ ರೀತಿಯ ಒತ್ತಡಕ್ಕೆ ಒಳಗಾದ್ರೆ ನಿರ್ದಿಷ್ಟವಾದಂತಹ ಕ್ರಮ ತೆಗೆದುಕೊಳ್ತೀನಿ. ಯಾವ ಮುಲಾಜಿಂದ ಕ್ರಮ ಎರಡನೇ ಈಗ ನಮ್ಮ ಕಣ್ಮಲ್ಲಿ ಇರತಕ್ಕಂತಹ ಪ್ರಶ್ನೆ, ವ್ಯವಸ್ಥೆಗಳನ್ನು ಕೊಡದೆ ಡಾಕ್ಟರ್ಗಳಿಗೆ ದೂಷಣೆ ಮಾಡತಕ್ಕಂಥದ್ದೇನು ಬೇಕಾದಂತಹ ಮೂಲಭೂತ ವ್ಯವಸ್ಥೆಗಳ ಕೊರತೆ ನಮ್ದು ಇವತ್ತು ಕೇಳಿದೆ. ಅದನ್ನು ಆದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಾರ್ಮಿಕ ಸಚಿವನಾಗಿ, ಇಎಸ್ಐ ಸಚಿವನಾಗಿ ನಮಗೂ ಕೂಡ ಅಂತ ಸಮಾಧಾನ ತಂದಿದೆ. ಅಥವಾ ಇದೇನು 1 ವರ್ಷದ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಯಾವಾಗಲೇ ಆಗಬೇಕಾಗಿದ್ದಂತ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. 1 ತಿಂಗಳಿಗೆ
ನೂರು ಕೋಟಿ ರೂಪಾಯಿಯಿಂದ ನಾವು ವ್ಯವಸ್ಥೆ ಇಲ್ಲಾಂತಕ್ಕಂಥ ಕಾರಣಕ್ಕಾಗಿ ಇಎಸ್ಐ ಕಾರ್ಡ್ ಹೋಲ್ಡರ್ಗೆ ನಾವು ಬೇರೆ ಆಸ್ಪತ್ರೆ ಕಳಿಸ್ತಾ ಇದ್ದೀವಿ. ಪ್ರತಿ ತಿಂಗಳ ಮೂವತ್ತು ಕೋಟಿ ರೂಪಾಯಿ ನಾವು ಸರ್ಕಾರದಿಂದ ಪೇಮೆಂಟ್ ಮಾಡ್ತಾ ಇದ್ದೀವಿ. ನಮಗೆ ಒಟ್ಟಾರೆ ಇಲ್ಲಿ ಬೇಕಾಗ್ತಕ್ಕಂಥದ್ದು ಒಂದು ಐನೂರು ಕೋಟಿ ರೂಪಾಯಿ ಎಂಟು ಕೋಟಿ ರೂಪಾಯಿ ಹಾಕಿದ್ರೆ ಎಲ್ಲಾ ವ್ಯವಸ್ಥೆಗಳು ಬೇರೆ ಆಸ್ಪತ್ರೆಗೆ ಪೇಷಂಟ್ ಅನ್ನ ಕಳಿಸೋದು ಮತ್ತು ಪೇಮೆಂಟ್ ಮಾಡಿದ್ರೆ ಒಂದು ವರ್ಷಕ್ಕೆ ನಲವತ್ತೆರಡು ಕೋಟಿ ರೂಪಾಯಿಯಿಂದ ನಾವು ಸರ್ಕಾರದಿಂದ ಕೊಡ್ತಾ ಇದೀವಿ ಅವಗಿನ ಆಸ್ಪತ್ರೆಗೆ. ಅದು ಒಂದು ಸಲ ಒಂದ್ ಸಲ ಇನ್ವೆಸ್ಟ್ಮೆಂಟ್ ಬೇಕಾಗ್ತಕ್ಕಂಥ ಎಂಟು ಕೋಟಿ ರೂಪಾಯಿ ಹಾಕೋದಕ್ಕೆ ನಮ್ಮ ಕಡೆ ಇಲ್ಲ. ಈ ಕಾರಣದಿಂದ ನಮ್ಮ ನೆಗ್ಲಿಜೆನ್ಸಿ ಇನ್ನೊಬ್ಬರ ಮೇಲೆ ಆರೋಪ ಮಾಡಲ್ಲ, ನಮ್ಮ ನೆಗ್ಲಿಜೆನ್ಸ್. ಇವತ್ತು ಇಎಸ್ಐ ಹಾಸ್ಪಿಟಲ್ ಇವೆಲ್ಲ ಔಷಧಿ ಕೂಡ ನೋಡಕ್ಕೆ ಬರಬೇಕಿತ್ತು, ಕಣ್ಣಲ್ಲಿ ನೋಡಬೇಕಿತ್ತು ಔಷಧಿ ಕೂಡ. ಆಕ್ಸಿಸ್ ಬ್ಯಾಂಕಿನಿಂದ ಯುವ ಜನರಿಗಾಗಿ ಹೊಸ ಉಳಿತಾಯ ಖಾತೆಯಿಂದ ಆರಂಭಿಸಲಾಗಿದೆ. ಇದಕ್ಕೆ ಆಕ್ಸಿಸ್ ಲಿಬರ್ಟಿ ಸೇವಿಂಗ್ಸ್ ಅಕೌಂಟ್ ಎಂದು ಹೆಸರಿಡಲಾಗಿದೆ. ಈ ಖಾತೆಯಲ್ಲಿ ತಿಂಗಳಿಗೆ ಕನಿಷ್ಠ ಬ್ಯಾಲೆನ್ಸ್ 25,000 ರೂಪಾಯಿ ನಿರ್ವಹಿಸಬೇಕು ಅಥವಾ ಪ್ರತಿ ತಿಂಗಳು ಡೆಬಿಟ್ ಕಾರ್ಡ್ನಿಂದ ತಿಂಗಳಿಗೆ 25,000 ರೂಪಾಯಿ ಖರ್ಚು ಮಾಡಬೇಕು. ಕೊರೋನಾ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗುವ ಖರ್ಚು ಇದರಲ್ಲಿ ಒಳಗೊಳ್ಳುತ್ತದೆ. ಹಾಗಿದ್ದಲ್ಲಿ ಈ ಆಫರ್ ನಿಮಗೆ ಸಿಗುತ್ತದೆ ಎಂಬುದನ್ನು ತಿಳಿಯಲು ನೋಡೋಣ. 35 ವರ್ಷದೊಳಗಿನ ವೇತನದಾರರಿಗೆ, ಡಿಜಿಟಲ್ ವ್ಯವಹಾರದಲ್ಲಿ ಆಸಕ್ತಿ ಇರುವವರು, ಯಾವುದೇ ಖರೀದಿ ಮಾಡುವ ಮುನ್ನ ಆಫರ್ಗಳು ಮತ್ತು ಆಯ್ಕೆಗಳು ಗಮನಿಸುವವರಿಗೆ ರೂಪಿಸಿರುವ ಖಾತೆ ಇದು. ಒಂದು ಬ್ಯಾಂಕ್ ಖಾತೆಯಲ್ಲಿ 25,000 ರೂಪಾಯಿ ಮಿನಿಮಲ್ ಬ್ಯಾಲೆನ್ಸ್ ಇಟ್ಟಿರಬೇಕು ಅಥವಾ ತಿಂಗಳಿಗೆ ಇಷ್ಟು ಮೊತ್ತ ಖರ್ಚು ಮಾಡಬೇಕು. ಯಾವುದು ಸೂಕ್ತ ಎಂದು ಬುದ್ಧಿಕೆಯಿಂದ ಆಯ್ಕೆ ಮಾಡಿಕೊಳ್ಳುವುದು ಗ್ರಾಹಕರ ಕೈಯಲ್ಲಿದೆ. ಈ ಖಾತೆ ಜೊತೆಗೆ ಇನ್ಸೂರೆನ್ಸ್ ಕೂಡ ದೊರೆಯುತ್ತದೆ. ಒಂದು ದಿನಕ್ಕೆ ಆಸ್ಪತ್ರೆಗೆ ದಾಖಲಾದಲ್ಲಿ ಒಂದು ವರ್ಷದಲ್ಲಿ ಒಮ್ಮೆ ನಗದು 20,000ರಷ್ಟು ಕಾಂಪ್ಲಿಮೆಂಟರಿ ಸಿಗುತ್ತದೆ. ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿರುವ ಈ ಸಂದರ್ಭದಲ್ಲಿ ಹೆಚ್ಚುವರಿ ಕವರ್ ಒದಗಿಸಬೇಕೆಂಬುದು ಈ ಇನ್ಸೂರೆನ್ಸ್ ಉದ್ದೇಶ ಎಂದು ಬ್ಯಾಂಕ್ ಹೇಳಿಕೊಂಡಿದೆ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಕೋರ್ಸ್ ಕಲಿಕೆಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ವ್ಯಾಸಂಗದ ಸಮಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 1,000 ರಿಂದ 1,200 ರೂಪಾಯಿಗಳವರೆಗೆ ಶಿಷ್ಯವೇತನ ನೀಡಲಾಗುವುದು ಹಾಗೂ ವಸತಿ ನಿಲಯದ ಸೌಲಭ್ಯವನ್ನು ಹಣ ಪಾವತಿಸುವ ಆಧಾರದ ಮೇಲೆ ಕಲ್ಪಿಸಲಾಗುವುದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಂಗ್ಲಿಷನ್ನು ಒಂದು ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳು ಜುಲೈ 1ಕ್ಕೆ ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 15-25 ವರ್ಷ ವಯೋಮಿತಿಯಲ್ಲಿರಬೇಕು. ಮೆರಿಟ್ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನು ಆಯಾ ಡಿಪ್ಲೊಮಾ ಸಂಸ್ಥೆಗಳಲ್ಲಿ ಕೋರ್ಸ್ ಪ್ರವೇಶ ಕುರಿತಂತೆ ಕೌನ್ಸೆಲಿಂಗ್ ಆಗಿ ಕರೆಯಲಾಗುವುದು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಧ್ಯರಾತ್ರಿ ನೆತ್ತರು ಹರಿಸಿ ಇಬ್ಬರು ಯುವಕರನ್ನ ಕೊಲೆ ಮಾಡಿದ 4 ಆರೋಪಿಗಳನ್ನು ಪ್ರಕರಣ ನಡೆದ 24 ಗಂಟೆಗಳಲ್ಲಿಯೇ ಬಂಧಿಸುವಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ನಿನ್ನೆ ತಡರಾತ್ರಿ ಇಬ್ಬರು ಯುವಕರ ಕೊಲೆ ಆರೋಪದ ಮೇಲೆ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಕೇಶವಾಪುರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ನಡೆದ 24 ಗಂಟೆಗಳಲ್ಲಿಯೇ ಕೊಲೆ ಪ್ರಕರಣದ ಆರೋಪಿಗಳಾದ ಶ್ರೀನಿವಾಸ್, ಪರಶುರಾಮ್ ಹಿರಿಕುಂಬಿ, ಅವಿನಾಶ್, ಬಸವರಾಜ್ ನರಗುಂದ್, ಸಂಜೀವ್, ರೇವಣಸಿದ್ದಪ್ಪ ವಡ್ಡರ್, ಮಧು ಕಲ್ಮೇಶ್ ಹಾದಿಮನಿ ಎಂಬುವರನ್ನು ಬಂಧಿಸಿದ್ದಾರೆ. ಹುಬ್ಬಳ್ಳಿ ಗೋಪನಕೊಪ್ಪ ಸಿದ್ದರಾಮೇಶ್ವರ 3ನೇ ಕ್ರಾಸ್ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಮಂಜುನಾಥ್ ಹಾಗೂ ನಿಯಾಜ್ ಎಂಬುವರನ್ನ ಕಬ್ಬಿಣದ ರಾಡಿನಿಂದ ಒಡೆದು ಕೊಲೆ ಮಾಡಿ ಪರಾರಿಯಾಗಿದ್ದರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಕೇಶವಾಪುರ ಠಾಣೆಯ ಪೊಲೀಸರು 24 ಗಂಟೆಗಳಲ್ಲಿಯೇ ಆರೋಪಿಗಳನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಟ್ಯಾಕ್ಸ್ ಅನ್ನು ಕಟ್ಟಿ ಇನ್ನೊಂದನ್ನ ಬೇಕಾಬಿಟ್ಟಿ ಉಳಿಸುತ್ತಿದ್ದ 500
ಮಾಹಿತಿ. ಮೈಸೂರಿನ ನಂಜನಗೂಡು ಪೊಲೀಸರು ಶಾಕ್ ನೀಡಿದ್ದಾರೆ. ಐಷಾರಾಮಿ ಬಸ್ ಮಾಲೀಕನ ಕಳ್ಳಾಟಕ್ಕೆ ನಂಜನಗೂಡು ಪೊಲೀಸರು ಕೊನೆಗೂ ಬ್ರೇಕ್ ಹಾಕಿದ್ದಾರೆ. ಒಂದೇ ನೋಂದಣಿಯ ಸಂಖ್ಯೆ ಎರಡು ಬಸ್ಗಳು ಸೀಸ್ ಮಾಡುವ ಮೂಲಕ ಮಾಲೀಕನ ಕಳ್ಳಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಕೆಎ 11B2969 ನೋಂದಣಿ ಸಂಖ್ಯೆಯ ಎರಡು ಐಷಾರಾಮಿ ಬಸ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾಮಧೇನು ಹೆಸರಿನ ಖಾಸಗಿ ಬಸ್ ಮಾಲೀಕ ಮಂಜುನಾಥನ ಐನತಿ ಪ್ಲಾನ್ ಫ್ಲಾಪ್ ಆಗಿದೆ. ನಂಜನಗೂಡು ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಸ್ ಮಾಲೀಕನ ಕಳ್ಳಾಟ ಬಯಲಾಗಿದೆ. ಮೈಸೂರು ಜೆಎಲ್ಬಿ ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ನಿಲುಗಡೆಯಾಗಿದ್ದ ಒಂದು ಬಸ್ ಸೀಸ್ ಆದರೆ ಮತ್ತೊಂದು ನಂಜನಗೂಡು ಪಟ್ಟಣದ ವಿದ್ಯಾವರ್ಧಕ ಕಾಲೇಜು ಮೈದಾನದಲ್ಲಿ ಸಿಕ್ಕಿಬಿದ್ದಿದೆ. ಏಕಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಎರಡು ಬಸ್ಗಳನ್ನ ಸೀಸ್ ಮಾಡಲಾಗಿದ್ದು, ಇನ್ನು ಮಾಲೀಕ ಟ್ಯಾಕ್ಸ್ ಕಟ್ಟೋಕೆ ಕಳ್ಳಾಟ ಆಡಿದ ಮಾಲೀಕನಿಗೆ ಪೊಲೀಸರು ಸಖತ್ ಶಾಕ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ರಾಜ್ಯದಲ್ಲಿ ಹೊಸದಾಗಿ 900 ಎಂಎಸ್ ಆಯಿಲ್ ಮದ್ಯ ಮಾರಾಟ ಮಳಿಗೆಗಳನ್ನ ತೆರೆಯಲು ರಾಜ್ಯ ಸರ್ಕಾರ ಅನುಮತಿ ನೀಡಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ರಾಜ್ಯದಲ್ಲಿ 900 ಹೊಸ ಎಂಎಸ್ ಆಯಿಲ್ ಮದ್ಯ ಮಾರಾಟ ಮಳಿಗೆ ತೆರೆಯುವ ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರದ 2019 ಅವಧಿಯಲ್ಲಿ ತರಲಾಗಿತ್ತು. ಆದರೆ ಸರ್ಕಾರದ ಇಂತಹ ನಿರ್ಧಾರಕ್ಕೆ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅಂದಿನ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿತ್ತು. ಇದೀಗ ರಾಜ್ಯ ಬಿಜೆಪಿ ನೇತೃತ್ವದ ಸರ್ಕಾರ ಕೊರೋನಾ ಸಂಕಷ್ಟದಿಂದಾಗಿ ಆರ್ಥಿಕ ನಷ್ಟ ಸರಿದೂಗಿಸಲು ಬೊಕ್ಕಸಕ್ಕೆ ಹಣ ತುಂಬಿಸುವ ಸಲುವಾಗಿ ಮತ್ತೊಮ್ಮೆ 900 ಎಂಎಸ್ ಆಯಿಲ್ ಮದ್ಯ ಮಾರಾಟ ಮಳಿಗೆ ತೆರೆಯಲು ಅನುಮತಿ ನೀಡಿ ಆದೇಶಿಸಿದೆ. ರಾಜ್ಯದಲ್ಲಿ ರೈತರಿಗೆ ಯಾವುದೇ ರಸಗೊಬ್ಬರ ಕೊರತೆಯಾಗಲಿ ಯೂರಿಯಾ ಗೊಬ್ಬರದ ಕೊರತೆಯಾಗಲಿ ಆಗದಂತೆ ಕ್ರಮ ಕೈಗೊಂಡಿದ್ದೇವೆಂದು ಬಿಸಿ ಪಾಟೀಲ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ನಕಲಿ ಬಿತ್ತನೆ ಬೀಜ ಹಾಗೂ ರಾಸಾಯನಿಕ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿವಿ ಸದಾನಂದಗೌಡ ಅವರನ್ನು ಭೇಟಿ ಮಾಡಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಅಲ್ಲದೆ ಕೋವಿಡ್ನಿಂದಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿಯೆಡೆಗೆ ರೈತಾಪಿ ವರ್ಗದ ಜೊತೆಗೆ ಯುವಜನತೆ ಕೃಷಿಗೆ ಹೆಚ್ಚು ಒತ್ತು ನೀಡುವುದರಿಂದ ಈ ಬಾರಿ ಬಿತ್ತನೆಯೂ ಜೋರಾಗಿದೆ. ಆದ್ದರಿಂದ ಕೃಷಿಗೆ ಅಗತ್ಯವಾದ ರಸಗೊಬ್ಬರ ಹೆಚ್ಚಿನದಾಗಿ ಬಳಕೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ರಸಗೊಬ್ಬರದ ಕೊರತೆಯಾಗಲಿ ಯೂರಿಯಾ ಗೊಬ್ಬರದ ಕೊರತೆಯಾಗಲಿ ಆಗದಂತೆ ಕ್ರಮ ಕೈಗೊಂಡಿದ್ದೇವೆ ಎಂದು ಬಿಸಿ ಪಾಟೀಲ್ ಮಾಹಿತಿ ನೀಡಿದರು. ನೀಡಗುಂದಿ ಗ್ರಾಮದಿಂದ ಬ್ಯಾಕೋಡ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ 6.41 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಚಿಕ್ಕೋಡಿ ಲೋಕಸಭೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ನೀಡಿದರು. ಪ್ರಜೆಗಳ ಸುರಕ್ಷಿತ ಸಂಚಾರಕ್ಕೆ ಆದ್ಯತೆ ಕೊಡುತ್ತಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಡಚಿ ಮತಕ್ಷೇತ್ರದ ನೀಡಗುಂದಿ ಗ್ರಾಮದಿಂದ ಬ್ಯಾಕೋಡ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರಾದ ಸುಮಾರು 500.26 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ 6.41 ಕಿಲೋಮೀಟರ್ ರಸ್ತೆ ಸುಧಾರಣಾ ಕಾಮಗಾರಿಗಳಿಗೆ ಚಿಕ್ಕೋಡಿ ಲೋಕಸಭೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ನೀಡಿದರು. ತನ್ನ ಪ್ರಜೆಗಳ ಬದುಕನ್ನು ಸುಭದ್ರಗೊಳಿಸುವುದು ಪ್ರತಿ ಆಡಳಿತಗಾರನ ಮೂಲ ಗುರಿ. ಅದನ್ನರಿತು ನಡೆದವನೇ ಪ್ರತಿ ಹುದ್ದೆಯಲ್ಲಿದ್ದಾಗ ಮಾತ್ರವಲ್ಲ ಪ್ರತಿ ಕ್ಷಣವೂ ಪ್ರಜೆಗಳ ಹೃದಯದಲ್ಲಿ ತನ್ನ ಜಾಗವನ್ನು ಕಾಯ್ದಿರಿಸಬಲ್ಲ ಎಂದರು. ಇನ್ನು ಸಂದರ್ಭದಲ್ಲಿ ಶಾಸಕ ದುರ್ಯೋಧನ್ ಐಹೊಳೆ, ಪಿ ರಾಜೀವ್, ಕುಡಚಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಾನ್ಗೌಡರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ಪಾಕಂಡಿ, ಯಲ್ಲಪ್ಪ ಶಿರ್ಗುರೆ, ತಾಲೂಕು ಪಂಚಾಯತ್ ಸದಸ್ಯರಾದ ಬಾಳೇಶ್, ಅಣ್ಣಾ ಸಾಹೇಬ್, ಧರೆಪ್ಪ, ಮಗದೂಮ್, ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಟ್ಟೆ ಮೀನಿನ ಕಲೆಗಳನ್ನ ಹೋಗಲಾಡಿಸಲು ಮಹಿಳೆಯೊಬ್ಬರು ಹ್ಯಾಂಗ್ ಒಂದನ್ನು ಆವಿಷ್ಕರಿಸಿದ್ದಾರೆ. ಮಮ್ಸ್ ಕುಕ್ಲಿನ್ ಎಂಬ ಫೇಸ್ಬುಕ್ ಪೇಜ್ ಒಂದರಲ್ಲಿ ಪರ್ಮಿಟ್ ಮಾರ್ಕರ್ ಕಲೆಯನ್ನ ಹೋಗಲಾಡಿಸುವ ಐಡಿಯಾ ಒಂದನ್ನ ಹೇಳಿದ್ದಾರೆ. ನೀಲಗಿರಿ ತೈಲದಲ್ಲಿ ಈ ಕಲೆಯನ್ನ ಅರ್ಧ ಗಂಟೆ ನೆನೆಯಲು ಬಿಟ್ಟು ನಂತರ ಒಗೆಯಿರಿ ಎಂದು ಯಾರೋ ಒಬ್ಬರು ಸಲಹೆ ಕೊಟ್ಟಿದ್ದಾರೆ. ಇದನ್ನೇ ಮಾಡಿದ ಮಹಿಳೆ ಆ ಕಲೆಯ 90% ತೊಳೆದು ಹೋಗಿದ್ದನ್ನ ಕಂಡು ಬೆರಗಾಗಿದ್ದಾರೆ. ಇದಾದ ಬಳಿಕ ಬ್ಲೀಚ್ ಅನ್ನ ಆ ಮಾಸಿದ ಕಲೆಯ ಮೇಲೆ ಹಾಕಿ ವಾಷಿಂಗ್ ಮಿಷಿನ್ನಲ್ಲಿ ಒಂದು ಒಗಿತ ಕೊಟ್ಟ ಬಳಿಕ ಆ ಕಲೆ ಮಂಗಮಾಯವಾಗಿ ಬಿಟ್ಟಿದೆ. ಮುಂಬೈನ ಶಗುನ್ ವೆಜ್ ರೆಸ್ಟೋರೆಂಟ್ಗೆ ಐಸ್ ಕ್ರೀಂ ಬೆಲೆ ಏರಿಸಿದ್ದು ದುಬಾರಿಯಾಗಿದೆ. ರೆಸ್ಟೋರೆಂಟ್ ಐಸ್ ಕ್ರೀಂ ಬೆಲೆ 10 ರೂಪಾಯಿ ಹೆಚ್ಚಳ ಮಾಡಿದ್ದು ಈಗ ದಂಡವಾಗಿ 2 ಲಕ್ಷ ರೂಪಾಯಿ ಪಾವತಿಸಬೇಕಾಗಿದೆ. ಪೊಲೀಸ್ ಸಬ್
ಸಬ್ಇನ್ಸ್ಪೆಕ್ಟರ್ ಭಾಸ್ಕರ್ ಜಾಧವ್ ಅವರ ಕುಟುಂಬಕ್ಕೆ 6 ವರ್ಷಗಳ ಹಿಂದೆ ರೆಸ್ಟೋರೆಂಟ್ 165 ರೂಪಾಯಿ ಬೆಲೆಯ ಐಸ್ ಕ್ರೀಮ್ ಅನ್ನ 175 ರೂಪಾಯಿಗೆ ಮಾರಾಟ ಮಾಡಿತ್ತು. ಇದನ್ನ ಪ್ರಶ್ನಿಸಿ ದಕ್ಷಿಣ ಮುಂಬೈ ಜಿಲ್ಲಾ ಗ್ರಾಹಕ ವೇದಿಕೆಗೆ ದೂರು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದ ಗ್ರಾಹಕರ ವೇದಿಕೆ ರೆಸ್ಟೋರೆಂಟ್ಗೆ ದಂಡ ವಿಧಿಸಿದೆ. ರೆಸ್ಟೋರೆಂಟ್ನಿಂದ ಜಾಧವ್ ಯಾವುದೇ ಸೇವೆ ಪಡೆದಿಲ್ಲ, ಐಸ್ ಕ್ರೀಂ ಪಾರ್ಸೆಲ್ ತೆಗೆದುಕೊಂಡು ಹೋಗಿದ್ರು, ಹಾಗಾಗಿ ರೆಸ್ಟೋರೆಂಟ್ ಹೆಚ್ಚುವರಿ ಶುಲ್ಕ ಪಾವತಿಸಿದ್ದು ತಪ್ಪೆಂದು ಗ್ರಾಹಕರ ವೇದಿಕೆ ಹೇಳಿದೆ. ಮಾಜಿ ವನ್ಯಜೀವಿ ವಾರ್ಡ್ನಿಂದಲೇ ಪ್ರಾಣಿ ಭೇಟಿ ಹಾಕಿದ್ದು ಮುತ್ತೋಡಿ ಸಮೀಪದ ಹೊನ್ನಾಳದಲ್ಲಿ ಅರಣ್ಯ ಇಲಾಖೆ ದಾಳಿ ನಡೆಸಿ 4 ಮಂದಿ ಬಂಧಿಸಿದೆ. ಕಾಡು ಪ್ರಾಣಿ ಕಡವೆ ಹಾಗೂ ಬರ್ಕ ಭೇಟಿಯಾಡಿ ವಾಹನದಲ್ಲಿ ಸಾಗಿಸುತ್ತಿದ್ದಾಗ ಮುತ್ತೋಡಿ ಸಮೀಪದ ಹೊನ್ನಾಳದಲ್ಲಿ ಅರಣ್ಯ ಇಲಾಖೆ ದಾಳಿ ನಡೆಸಿ 4 ಮಂದಿ ಬಂಧಿಸಿದ್ದು ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಪ್ರಾಣಿ ರಕ್ಷಕರು ಎನಿಸಿಕೊಂಡಿದ್ದವರಿಂದಲೇ ಪ್ರಾಣಿ ಭೇಟಿಯಾಗಿದ್ದು ಮಾಜಿ ವನ್ಯಜೀವಿ ಮಂಡಳಿ ವಾರ್ಡನ್ ಸತೀಶ್ ಕೂಡ ಪರಾರಿಯಾಗಿದ್ದಾನೆ. ಇನ್ನು ವೈಲ್ಡ್ ಲೈಫ್ ಅರಣ್ಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ನಾಕಾಗಳಲ್ಲಿ ಎಲ್ಲ ರಿಯಾಯಿತಿಗಳನ್ನ ಪಡೆಯಲು ಫಾಸ್ಟ್ ಟ್ಯಾಗ್ ಅನ್ನ ಕಡ್ಡಾಯಗೊಳಿಸಿದೆ ಕೇಂದ್ರ ಸರ್ಕಾರ ಹೇಳಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ರಿಟರ್ನ್ ಪ್ರಯಾಣದ ರಿಯಾಯಿತಿ ಅಥವಾ ಟೋಲ್ ಶುಲ್ಕ ಪ್ಲಾಜಾಗಳಲ್ಲಿ ಯಾವುದೇ ವಿನಾಯಿತಿಗಳನ್ನ ಪಡೆಯಲು ಫಾಸ್ಟ್ ಟ್ಯಾಗ್ ಬಳಕೆಯನ್ನ ಕಡ್ಡಾಯಗೊಳಿಸಿದೆ. 24 ಗಂಟೆಗಳ ಒಳಗೆ ಅಥವಾ ಇನ್ಯಾವುದೇ ಸ್ಥಳೀಯರಿಗೆ ಹಿಂತಿರುಗುವ ಪ್ರಯಾಣವನ್ನ ಮಾಡಲು ರಿಯಾಯಿತಿ ಪಡೆಯಲು ಬಯಸುವ ಬಳಕೆದಾರರು ಫಾಸ್ಟ್ ಟ್ಯಾಗ್ ಹೊಂದುವುದು ಅಗತ್ಯವಾಗಿರುತ್ತದೆ ಎಂದು ಸಚಿವಾಲಯ ಹೇಳಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳಲ್ಲಿ ಡಿಜಿಟಲ್ ಪಾವತಿಗಳ ಬಳಕೆಯನ್ನ ಉತ್ತೇಜಿಸುವ ಮತ್ತೊಂದು ಹೆಜ್ಜೆ ಇದು ಎಂದು ಅದು ಹೇಳಿದೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಗದಗ ಜಿಲ್ಲಾ ಘಟಕ ಮತ್ತು ಕಾರ್ಯಾಲಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಗದಗ ಜಿಲ್ಲಾ ಘಟಕ ಮತ್ತು ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಸುಂದರೇಶ್ ಬಾಬು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯತೀಶ್, ಪಿಒಡಿ ನಗರಾಭಿವೃದ್ಧಿ ಕೋಶ ಜಿಲ್ಲಾ ಕಾರ್ಯಾಲಯ ಅಧ್ಯಕ್ಷತೆ ಎಸ್ಎಂ ರುದ್ರೇಶ್ ಮುಖ್ಯ ಅತಿಥಿಗಳು, ಮನ್ಸೂರು ಅಲಿ ಪೌರಾಯುಕ್ತರು, ಗದಗ ಪಿಟಗಿರಿ ಟಿವಿಸಿ ಕಮಿಟಿ ಅಧ್ಯಕ್ಷರು, ನಗರಸಭೆ ಗದಗ ರಾಜ್ಯ ಕಾರ್ಯದರ್ಶಿ ಅನ್ವರ್ ಶಿರಹಟ್ಟಿ, ಜಿಲ್ಲಾ ಅಧ್ಯಕ್ಷರು ಅಮೀನ್ ಸಾಬ್, ಧಾರವಾಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭಾಷಾ ಸಾಬ್, ಗೌರವ ಅಧ್ಯಕ್ಷರು ಉಮರ್ ಫಾರೂಕ್ ಮತ್ತು ಎಲ್ಲಾ ತಾಲೂಕು ಅಧ್ಯಕ್ಷರು ಮತ್ತು ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಗಂಟೆಯಲ್ಲಿ 4 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಕೇಶವಾಪುರ ಠಾಣೆ ಪೊಲೀಸರು. ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಮಾತ್ರ ಚಿಕಿತ್ಸೆ ಸರಿಯಲ್ಲ, ಕಾರ್ಡ್ ರಹಿತರಿಗೂ ಔಷಧ ನೀಡಿ ಸಚಿವ ಶಿವರಾಮ್ ಹೆಬ್ಬಾರ್. ರೈತರ ಬೇಡಿಕೆ ಶೀಘ್ರ ಈಡೇರಿಸುವಂತೆ ಗದಗ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಧರಣಿ ನಿರತ ರೈತರು. ಮುತ್ತಾಡಿ ಸಮೀಪದ ಹೊನ್ನಾಳದಲ್ಲಿ ಅರಣ್ಯ ಇಲಾಖೆ ದಾಳಿ, ಕಳ್ಳ ಭೇಟಿಯಲ್ಲಿ 4 ಬಂಧನ, ಓರ್ವ ಪರಾರಿ.